पवर टीवी एलेक्षन सेंटर बेळगिनिंद चामुंडेश्वरी विधानसभा क्षेत्र चुनाव पूर्व समीक्षे नडीता है। करे महापूरवे हरिदु बरता है। चामुंडेश्वरी विधानसभा क्षेत्र मतदार करयक तम आय्कता यार बरबू अंत बेगे मूवरी हनर् गंटे तनक करे निमेंवकाश मध्यान गंटे चामुंडेश्वरी क्षेत्र ಫಲಿತಾಂಶ ಪ್ರಕಟ ಆಗುತ್ತೆ। ಇನ್ನು ಕಳೆದ ಬಾರಿಲಿ ಗಮನಿಸಬಹುದು ಜನತಾ ದಳದ ಜಿಟಿ ದೇವೇಗೌಡ ಅವರು ಗೆಲುವನ್ನ ಸಾಧಿಸಿದ್ರು, ಸಿದ್ದರಾಮಯ್ಯ ಅವರ ವಿರುದ್ಧ ಅವರು ಗೆಲುವನ್ನ ಸಾಧಿಸಿದ್ರು। ಈ ಬಾರಿಯೂ ಕೂಡ ಅದೇ ರೀತಿಯ ಒಂದು ವಾತಾವರಣ ಇದೆಯಾ ನೋಡಬೇಕು। ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್। ಸುರೇಶ್, ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ, ಪವರ್ ಟಿವಿಗೆ ಸಾಕಷ್ಟು ಕರೆಗಳು ಬರ್ತಾ ಇದೆ। ಕಳೆದ ಬಾರಿ ಜಿಟಿ ದೇವೇಗೌಡ ಅವರು ಸಿದ್ದರಾಮ ಫ್ರೀಡಂ ಆಪಲ್ ಕಲ್ತು ಚಾಕಲೇಟ್ ತಯಾರಿ ಮಾಡುತ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಚಾಕಲೇಟ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿದ್ದರಾಮಯ್ಯವರನ್ನ ಸೋಲಿಸಿದ್ರು। ಈ ಬಾರಿ ಯಾವ ರೀತಿಯ ವಾತಾವರಣ ಇದೆ? ಲಿನೇಶ್ರೀ, ಪ್ರಮುಖವಾಗಿ ರಾಜ್ಯದ ಹೈ ವೋಲ್ಟೇಜ್ ಕ್ಷೇತ್ರಗಳಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರ ಕೂಡ ಒಂದು। ಯಾಕಂದ್ರೆ ಚಾಮುಂಡೇಶ್ವರಿ ಕ್ಷೇತ್ರವನ್ನ ನೆಗ್ಲೆಕ್ಟ್ ಮಾಡಕಾಗೋದಿಲ್ಲ। ಪ್ರಮುಖವಾಗಿ ಯಾವ ಕಾರಣ ಕೇಳಿದ್ರೆ, ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಅವರು ಈ ಚಾಮುಂಡೇಶ್ವರಿ ಕ್ಷೇತ್ರದಿಂದ 36,000 ಮತಗಳ ಅಂತರದಿಂದ ಸೋಲನ್ನಪ್ಪಿದ್ರು। ಅದು ಕಾಂಗ್ರೆಸ್ ಹಾಗೂ ಹೊರತುಪಡಿಸಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ ಎರಡೂ ಪಕ್ಷಗಳು ಕೂಡ ಒಟ್ಟಿಗೆ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದಕ್ಕೆ ಕಾರಣ ಆಗಿದ್ವು ಅಂತ ಹೇಳಿ ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ। ಜೊತೆಗೆ ಈ ಜೆಡಿ ಕಳೆದ ಹಲವು ವರ್ಷಗಳಿಂದಲೂ ಕೂಡ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷ ಹೊಂದಾಣಿಕೆ ರಾಜಕೀಯವನ್ನ ಮಾಡ್ಕೊಂಡು ಬಂದಿರುವಂತಹ ವಿಚಾರವೂ ಕೂಡ ಹಲ್ಲಗಳಿವಂತಿಲ್ಲ। ಕಳೆದ ಬಾರಿ ಕೂಡ ಡಮ್ಮಿ ಕ್ಯಾಂಡಿಡೇಟ್ ಅನ್ನ ಹಾಕಿದ್ರು ಅನ್ನೋ ಒಂದು ಆರೋಪ ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇದ್ರು। ಈ ಬಾರಿ ಬಿಜೆಪಿಗೆ ಟಫ್ ಕ್ಯಾಂಡಿಡೇಟ್ಗಳು ಕೂಡ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ। ಯಾಕಂದ್ರೆ ಈಗ ಆಲ್ರೆಡಿ ವಾಸು ಅವರ ಪುತ್ರ ಕವೀಶ್ ಗೌಡ ರೇಸ್ ನಲ್ಲಿದ್ದಾರೆ, ಜೊತೆಗೆ ಮತ್ತೊಬ್ರು ಬಿಜೆಪಿಯಿಂದ ಅರುಣ್ ಕುಮಾರ್ ಗೌಡ ಇದ್ದಾರೆ, ಜೊತೆಗೆ ಮತ್ತೊಬ್ಬರು ಕೋಡ್ಬಳಿ ಸೋಮಶೇಖರ್ ಅಂತಿದ್ದಾರೆ, ಇನ್ನೊಬ್ರು ಹಲವು ಆಕಾಂಕ್ಷಿಗಳ ದಂಡೆ ಈಗ ಬಾರಿ ಬಿಜೆಪಿಯಲ್ಲಿ ಇದೆ। ಹೊಂದಾಣಿಕೆ ಪಾಲಿಟಿಕ್ಸ್ ಆಗದೆ ಇದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಾಡಾಗುವಂತದ್ದು ಖಚಿತ। ಯಾಕಂದ್ರೆ ಕಳೆದ ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿಯ ಓಟ್ಗಳೆಲ್ಲವೂ ಕೂಡ ಜೆಡಿಎಸ್ಗೆ ಹೋಗೋದ್ರಿಂದ ಜೆಡಿಎಸ್ ನ ಅಭ್ಯರ್ಥಿ ಜಿಟಿ ದೇವೇಗೌಡ ಅವರು ಸುಲಭವಾಗಿ ಗೆಲುವನ್ನ ಸಾಧಿಸಿದ್ರು। ಆದ್ರೆ ಬಿಜೆಪಿಯ ಓಟ್ಗಳು ಈ ಬಾರಿ ಬಿಜೆಪಿಗೆ ಬಂದ್ರೆ ಜೆಡಿಎಸ್ ಕಾಂಗ್ರೆಸ್ ನೇರ ಹಣಾಹಣಿಯನ್ನ ಏರ್ಪಡುವಂತ ಸಂದರ್ಭ ಬಂದಂತ ಸಂದರ್ಭದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ರೆ ಈ ಬಾರಿ ಜಿಟಿ ದೇವೇಗೌಡ ಅವರಿಗೆ ಅವರ ಪುತ್ರ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಅಭ್ಯರ್ಥಿ ಆಗಿರೋದ್ರಿಂದ ಅವರು ಆ ಕಡೆ ಬಿಜಿ ಆಗಿದ್ದಾರೆ। ಜೊತೆಗೆ ಜಿಟಿ ದೇವೇಗೌಡ ಅವರಿಗೆ ಸ್ವಪಕ್ಷದ ಹಲವು ನಾಯಕರೇ ಸ್ವಾಭಿಮಾನದ ಪಡೆಯನ್ನ ಕಟ್ಕೊಂಡು ಕಾಂಗ್ರೆಸ್ಗೆ ಜೊತೆ ಕೈ ಜೋಡಿಸಿರೋದ್ರಿಂದ ಜಿಟಿ ದೇವೇಗೌಡ ಅವರಿಗೆ ಕಾಂಗ್ರೆಸ್ನಿಂದ ಬಿಗಿಯಾದಂತ ಕ್ಯಾಂಡಿಡೇಟ್ ಬಂದ್ರೆ ಅವರಿಗೂ ಕೂಡ ಸಂಕಷ್ಟ ಎದುರಾಗಿದೆ। ಜೊತೆಗೆ ಬಿಜೆಪಿಯಲ್ಲಿ ಪ್ರಬಲವಾದಂತಹ ಪೈಪೋಟಿಯನ್ನ ಕೊಡುವ ನಿರೀಕ್ಷೆ ಈ ಬಾರಿ ಕೂಡ ಇರ್ತಕ್ಕಂಥದ್ದು। ಇನ್ನುಳಿದಂತ ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಈ ಒಂದು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅಭ್ಯರ್ಥಿ ಫೈನಲ್ ಆಗಿಲ್ಲ। ಅದು ಯಾವ ಕ್ಯಾಂಡಿಡೇಟ್ ಅನ್ನ ಹಾಕ್ತಾರೆ ಕಾಂಗ್ರೆಸ್ನಿಂದ ಅನ್ನೋದು ಕೂಡ ತೀವ್ರವಾದಂತಹ ಕುತೂಹಲವನ್ನ ಕೂಡ ಮೂಡಿಸಿದ್ರು। ಜೆಡಿಎಸ್ ನ ರೆಬಲ್ಸ್ ನ ನಾಯಕರು ಅಂದ್ರೆ ಸ್ವಾಭಿಮಾನಿ ಪಡೆಯ ನಾಲ್ವರಲ್ಲಿ ಒಬ್ಬರಿಗೆ ಟಿಕೆಟ್ ಕೊಟ್ಟಂತ ಸಂದರ್ಭದಲ್ಲಿ ಮೂಲ ಕಾಂಗ್ರೆಸ್ಸಿಗರು ಬೇಸರವನ್ನ ವ್ಯಕ್ತಪಡಿಸ್ತಾರೆ। ಜೊತೆಗೆ ಯುವ ನಾಯಕತ್ವಕ್ಕೆ ಮಣೆಯನ್ನ ಕೊಡೋದಾದ್ರೆ ಅಲ್ಲಿ ಇನ್ಕಲ್ನ ರಾಕೇಶ್ ಪಾಪಣ್ಣ ಇದ್ದಾರೆ, ಜೊತೆಗೆ ಬೀರಿಗುಂಡಿ ಬಸವಣ್ಣ ಇದ್ದಾರೆ, ಮಾವನಹಳ್ಳಿ ಸಿದ್ದೇಗೌಡ ಇದ್ದಾರೆ, ಜೊತೆಗೆ ಕೆ ಮರಿಗೌಡರು ಕೂಡ ಈ ಒಂದು ಕಣದಲ್ಲಿ ಇರುವಂತದ್ದು. ಇನ್ನು ಹಲವು ಜನರು ಕೂಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ನಾವು ಅಭ್ಯರ್ಥಿ ಆಗಬೇಕು ಅಂತೇಳಿ ಕಣದಲ್ಲಿದ್ದಾರೆ. ಈ ಬಾರಿ ತ್ರಿಕೋನ ಸ್ಪರ್ಧೆ ಏರ್ಪಡುವಂತಹ ಸಾಧ್ಯತೆ ಮೈಸೂರಿನ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಏರ್ಪಡುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂತಹ ಹಿನ್ನೆಲೆಯಲ್ಲಿ ತೀವ್ರ ಕುತೂಹಲವನ್ನ ಕೂಡ ಮೂಡಿಸಿದೆ. ಕಾಂಗ್ರೆಸ್ನ ಅಭ್ಯರ್ಥಿ ಇಲ್ಲಿ ಯಾರಾಗಬೇಕು ಅನ್ನೋದು ಕೂಡ ಸಾಕಷ್ಟು ಸದ್ಯದ ಕುತೂಹಲ ಆಗಿರೋದ್ರಿಂದ ತ್ರಿಕೋನ ಸ್ಪರ್ಧೆ ಅಂತೂ ಈ ಬಾರಿ ಏರ್ಪಡಿಸೋದಂತೂ ಸಾಧ್ಯ ಅನ್ನೋದು ಕೂಡ ಕೆಲವು ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸುರೇಶ್. ಫ್ರೀಡಂ ಆಪಲ್ ಕಲ್ತು ಚಾಕ್ಲೇಟ್ ತಯಾರಿ ಮಾಡ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಚಾಕ್ಲೇಟ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ।